ಸಿಲುಕಿ ಬಂದ ಕನ್ನಡತಿ. ಎರಡು ದಿನ ಗುಡ್ಡದಲ್ಲೇ ಸಿಲುಕಿದ್ದ ಮಳವಳ್ಳಿ ಮಹಿಳೆ. ಜೀ ಕನ್ನಡ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಮಾತು. ದೇವರಿಲ್ಲದ ನಾಡಲ್ಲಿ ವರುಣನ ಅಟ್ಟಹಾಸ. 282 ಜನ ಸಾವು, ಮುಂದುವರೆದ ರಕ್ಷಣಾ ಕಾರ್ಯ. ಶಿಮ್ಲಾದಲ್ಲೂ ಮೇಘ ಸ್ಫೋಟ, 20 ಮಂದಿ ನಾಪತ್ತೆ. ಕಾವೇರಿ ಕಬಿನಿ ಪ್ರವಾಹದಿಂದ ಮೈದುಂಬಿದ ಗಗನಚುಕ್ಕಿ. ನೋಡುಗರ ಕಣ್ಮನ ಸೆಳೆಯುತ್ತಿದೆ ಜಲಪಾತ. ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಂಡ ಪ್ರವಾಸಿಗರು. ರಾಜ್ಯದಲ್ಲಿ ಇನ್ನೂ 3 ದಿನ ಮಳೆ ಮುನ್ಸೂಚನೆ. ಕರಾವಳಿ ಪ್ರದೇಶಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ. ಉತ್ತರ ಕನ್ನಡ, ಶಿವಮೊಗ್ಗ ಸೇರಿ 4 ಜಿಲ್ಲೆಗಳಿಗೆ ರಜೆ. ನಾಲ್ಕು ವರ್ಷದ ಬಾಲಕನ ಮೇಲೆ ನಾಯಿಗಳ ಡೆಡ್ಲಿ ಅಟ್ಯಾಕ್. ಮುಖ ಕಾಲಿಗೆ ಕಚ್ಚಿ ಗಾಯಗೊಳಿಸಿದ ಬೀದಿ ನಾಯಿಗಳು. ಹೊಸಪೇಟೆಯಲ್ಲಿ ನಿಲ್ಲದ ಶ್ವಾನಗಳ ಹಾವಳಿ.